ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಶೇಝ್ವಾನ್ ಸಾಸ್ ಹಾಗೆ ಶೇಝ್ವಾನ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಸೇಮ್ ಹೋಟೆಲ್ ರೀತಿಯೇ ಬರುತ್ತೆ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ಶೇಝ್ವಾನ್ ಸಾಸ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 10 ಅಣ್ಮೆಣ್ಸನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಒಂದು 15-20 ನಿಮಿಷ ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ ಒಂದೇ ವೆರೈಟಿದ ಮೆಣಸನ್ನು ಯೂಸ್ ಮಾಡ್ತಿದ್ದೀನಿ. ಇದು ಖಾರನೂ ಇದೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನೀವು ಒಂದು ವೇಳೆ ಇದು ಎರಡು ಥರದ ಮೆಣಸಿನ ಸಹ ಯೂಸ್ ಮಾಡ್ಬೋದು. ನೋಡಿ 15 ನಿಮಿಷ ಆಗಿದೆ, ಎಷ್ಟು ಚೆನ್ನಾಗಿ ನೆಂದಿದೆ ಅಂತೇಳಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಮೆಣಸನ್ನು ನೆನೆಸಿಟ್ಟಿದ್ದೀನಲ್ಲ, ಅದೇ ನೀರನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಸ್ಮೂತಾಗಿ ಹಾಗೆ ತಿಕ್ಕಾಗಿಯೇ ಪೇಸ್ಟ್ ಮಾಡ್ಕೊಳ್ಬೇಕು. ಶೇಝ್ವಾನ್ ಫ್ರೈಡ್ ರೈಸ್ ಬೇರೆ ಎಲ್ಲ ಫ್ರೈಡ್ ರೈಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸ್ಪೈಸಸ್ ಸ್ವಲ್ಪ ಮಿಕ್ಸ್ಡ್ ಆಗಿರುತ್ತೆ, ಹುಳಿ ಖಾರ ಹಾಗೆ ಉಪ್ಪು ಎಲ್ಲದನ್ನೂ ಇರುತ್ತೆ. ಓಕೆ, ಇವಾಗ ಒಂದು ಪಾನಲ್ಲಿ 1/3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಹಾಗೆ ಇದಕ್ಕೆ ಒಂದು 10-12 ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಇದ್ರ ಜೊತೆಗೆ ಕಟ್ ಮಾಡಿದ ಒಂದು 2 ಇಂಚ್ ಆಗುವಷ್ಟು ಶುಂಠಿನ ಹಾಕ್ಕೊಳ್ತಿದ್ದೀನಿ. ಇವಾಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿ ತನಕ ಇದನ್ನ ಹೀಗೆ ಕಂಟಿನ್ಯೂಯಸ್ ಆಗಿ ಮೀಡಿಯಂ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಚಿಲ್ಲಿ ಪೇಸ್ಟ್ನ ಹಾಕ್ಕೊಳ್ತೀನಿ. ಇದನ್ನು ಹಾಗೆಯೇ ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರ ಅಷ್ಟು ಚೆನ್ನಾಗಿ ಸಾಸ್ ಬರುತ್ತೆ. ಹಾಗೆಯೇ ಇದು 1 ತಿಂಗಳಿಟ್ರೂ ಏನೂ ಆಗಲ್ಲ, ಅಷ್ಟು ಒಳ್ಳೆ ರೀತಿ ಇರುತ್ತೆ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಇಷ್ಟು ಪರ್ಫೆಕ್ಟಾಗಿ ಇದು ಫ್ರೈ ಆಗಬೇಕು. ಇಷ್ಟು ಆದಮೇಲೆ ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್, 2 ಟೇಬಲ್ ಸ್ಪೂನ್ ವಿನೆಗರ್, ಹಾಗೆ 2 ಟೇಬಲ್ ಆಗುವಷ್ಟು ಸೋಯಾ ಸಾಸ್, 1/4 ಟೀಸ್ಪೂನ್ ಪೆಪ್ಪರ್ ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಹಾಗೆಯೇ ಶುಗರ್ 1 ಟೀಸ್ಪೂನ್, ಸಾಲ್ಟು 1 ಟೀಸ್ಪೂನ್. ಇಷ್ಟನ್ನು ಹಾಕ್ಕೊಂಡು 1 ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಹಾಕಿರೋ ಎಲ್ಲ ಸ್ಪೈಸಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಾಸ್ ಜೊತೆಗೆ. ಈ ಸಾಸ್ ನಿಧಾನಕ್ಕೆ ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ತಿಕ್ಕಾಗಿ ಬಂದರೆ ಸಾಕಾಗುತ್ತೆ. ನಾನಿವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನೀವು ಶೇಝ್ವಾನ್ ಫ್ರೈಡ್ ರೈಸ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ಯಮ್ಮಿ ಫ್ರೈಡ್ ರೈಸ್ನ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 5 ಬೆಳ್ಳುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ನಾನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು, ಹಾಗೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿ ತನಕ ಇದನ್ನು ನೀವು ಹೀಗೆ ಕಂಟಿನ್ಯೂಯಸ್ ಆಗಿ ಫ್ರೈ ಮಾಡ್ಕೊಳ್ತೀರಿ. ಇವಾಗ ಇದಕ್ಕೆ 1 ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಇದನ್ನು ಹಾಗೇ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಎಲ್ಲ ಬರೋದು ಬೇಡ, ಹಾಗೆಯೇ ತುಂಬ ಕರ್ಟ್ ಹೋಗೋದು ಬೇಡ. ಜಸ್ಟ್ ಕಲರ್ ಚೇಂಜ್ ಆಗಿ ಸಾಫ್ಟ್ ಆದರೆ ಸಾಕಾಗುತ್ತೆ. ನೋಡ್ತಿದ್ದೀರಲ್ಲ ಈ ರೀತಿ ಬರಬೇಕು, ಇದೀವಾಗ ಪರ್ಫೆಕ್ಟ್ ಆಗಿದೆ. ಇದಕ್ಕೆ ಇವಾಗ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1/2 ಕಪ್ ಆಗುವಷ್ಟು ಕ್ಯಾಪ್ಸಿಕಮ್, 5 ಬೀನ್ಸ್, ಹಾಗೆ 1/2 ಕಪ್ ಆಗುವಷ್ಟು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಕಾರ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವೀಟ್ ಕಾರ್ನ್, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹೈ ಫ್ಲೇಮಲ್ಲೇ ಕಂಟಿನ್ಯೂಯಸ್ ಆಗಿ ಫ್ರೈ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಸ್ವಲ್ಪ ಸಾಫ್ಟ್ ಆಗಿ ಹಾಗೆ ಕ್ರಂಚಿಯಾಗಿ ಬರಬೇಕು, ಅದಕ್ಕೋಸ್ಕರ ಇದನ್ನ ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇದ್ರ ಮಿಡ್ಲಲ್ಲಿ ನಾನಿವಾಗ ಸ್ವಲ್ಪ ಸ್ಪೇಸ್ ಮಾಡಿಕೊಂಡು ಇದಕ್ಕೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ವಿನೆಗರ್, ಹಾಗೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್, ಮತ್ತು ನಾವು ಆವಾಗಲೇ ರೆಡಿ ಮಾಡ್ಕೊಂಡಿರೋ ಶೇಝ್ವಾನ್ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್ನಷ್ಟು. ಇವಾಗ ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹೈ ಫ್ಲೇಮಲ್ಲೇ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀರು ಬಿಟ್ಕೊಳ್ಳಿ ಸ್ಟಾರ್ಟ್ ಆಗುತ್ತೆ. ನೋಡಿ ಹಾಕಿರೋ ಸಾಸ್ ಎಲ್ಲ ವೆಜಿಟೇಬಲ್ಸ್ ಜೊತೆ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಹಾಕೋಣ ಕುಕ್ ಮಾಡಿರೋ ರೈಸ್. ನಾನಿಲ್ಲಿ 2 ಕಪ್ ಆಗುವಷ್ಟು ಬಾಸ್ಮತಿ ರೈಸ್ನ ಕುಕ್ ಮಾಡಿ ತಗೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ರೈಸ್ ಉಳಿದಿದ್ದರೆ ಅದನ್ನೇ ಯೂಸ್ ಮಾಡಿ, ಏನು ಪರವಾಗಿಲ್ಲ, ನಾವೇ ತಿನ್ನೋದಲ್ವಾ. ಸಾಸ್ ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಫಟಫಟ ಅಂತ ಈ ಶೇಝ್ವಾನ್ ಫ್ರೈಡ್ ರೈಸ್ನ ರೆಡಿ ಮಾಡ್ಕೋಬೋದು. ಲಂಚ್ ಬಾಕ್ಸ್ಗೆ ಇದೊಂದು ತುಂಬಾ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳೆಲ್ಲ ಕೆಲವೊಂದು ಸಲ ವೆಜಿಟೇಬಲ್ಸ್ನೆಲ್ಲ ತಿನ್ನಲ್ಲ, ಆದರೆ ಈ ರೀತಿ ಮಾಡಿಕೊಟ್ರೆ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಅವರು. ಇದ್ರ ಮೇಲ್ಗಡೆ ನಾನು ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ.
ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.